ನಮ್ಗೆ ಸುಧಾಕರ್ ಅವ್ರು ಬಂದ್ರೆ ಒಳ್ಳೇದೇ, ನಮ್ಗೆ ರಾಮಯ್ಯ ಬೆಸ್ಟ್. ಪ್ರದೀಪ್ ಈಶ್ವರ್ ಉತ್ತಮದಿಂದ ಸೋತ್ರ ಅಷ್ಟೇ ಅದು. ಹಿಂದೆ ಇ ಪಿ ಸಿಂಗು ಚಂದ್ರಶೇಖರ್ ಮಾಡಿರಲ್ಲ, ಮೂರು ತಿಂಗಳಿಗೆ ಒಂದೊಂದು ಕಿತ್ತೋಗಂಗೆ ಹಂಗ್ ಆಗ್ಬಾರ್ದು. ಒಬ್ರೇ ಇರ್ಬೇಕು, ಮೋದಿ ಇದ್ರೆ ಇನ್ನ ಒಂದ್ ವರ್ಷ ಐದು ವರ್ಷ ಗೆಲ್ಲಿ ಸಂತೋಷ. ಇವ್ರೆಲ್ಲರೂ ಹಾಳಾಗಿ ಹೋಗ್ಬೇಕು, ನನ್ನ ಅಭಿಪ್ರಾಯ ಪ್ರಕಾರ ಇವ್ರೆಲ್ಲರೂ ಹಾಳಾಗಿ ಹೋಗ್ಬೇಕು. ಹೊಸ ಸೀಟ್ಗಳು ಏನದಲ್ಲ ಅವ್ರು ಬರ್ಬೇಕಷ್ಟೇ. ಯಾರು ಅಂತ ಇಲ್ಲ, ನಾವು ಇಂಥವ್ ಎಷ್ಟೋ ನೋಡ್ಬಿಟ್ಟು ಬ್ರಿಟಿಷ್ ಕಾಲದಿಂದ. ಅದೇನ ಹೇಳ್ತಾರಲ್ಲ, ಹಾಳಾದವ್ರಿಗೆ ಕುಲದೇವನ ಗೌಡ ಅಂತ ಹೇಳ್ಕಿರೆ, ಈ ಒಬ್ಬೊಬ್ರು ತಲೆ ಬೆಳೆಸ್ಕೊಂತ ಹೋಗ್ತಾರ, ಅವ್ರ ಕಡೆ ತಿರುಗಿ ನೋಡಂಗಿಲ್ಲ. ನಮಗೆ ಬಂದಿದ್ದು ಬ್ರಿಟಿಷ್ ಗೌರ್ಮೆಂಟ್, ಬರಲಿ ಮೈಸೂರು ಮಹಾರಾಜರ ಗೌರ್ಮೆಂಟ್, ಈ ಗೌರ್ಮೆಂಟ್ ಗಳು ಬೇಡ. ನೀವು ಯಾವ ಹೊತ್ತಿನಾಗ ಬಿಜೆಪಿದವ್ರು ಕುಲ್ಗೇಡಿಸ್ತಾನ ಹೇಳಕ್ ಬರುದಿಲ್ಲ, ಅಂತ ಜಾತಿಯವರು ಅವರು. ನಮ್ಮ ಮನೆಯೊಳಗೆ ನಾವು ಕೂತ್ಕೊಂಡ್ರೆ ಓಟ್ ಹಾಕದೆ ಇರೋದು ನೆಮ್ಮದಿ. ಯಾವ ಬಿಜೆಪಿನವಿರ್ಲಿ, ಕಾಂಗ್ರೆಸ್ದವನಿರ್ಲಿ, ದಳದವನಿರ್ಲಿ, ಯಾವನೇ ಇರಲಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕ ಸಂಚಾರಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಕರ್ನಾಟಕ ಕೂಡ ಇದಕ್ಕೆ ಹೊರತಾಗಿಲ್ಲ. 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಸೊ ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಯಾಕಂದರೆ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಬಿಜೆಪಿಯ ಅಭ್ಯರ್ಥಿಯಾಗಿದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಸ್ಪರ್ಧೆಗಿಳಿದಿದ್ದಾರೆ. ಸೊ ಹಾಗಾದರೆ ಈ ಭಾಗದ ಜನರು ಏನು ಹೇಳ್ತಾರೆ? ಸದ್ಯ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಸೊ ನೆಲಮಂಗಲದ ಅಡೆಪೇಟೆ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಮತದಾರರನ್ನು ಮಾತಾಡಿಸ್ತೀನಿ. ಸೊ ಏನು ಹೇಳ್ತಾರೆ ಅಂತ. ಯಜಮಾನ್ರ ಹೆಸರೇನು? ರಂಗನಾಥ್ ಅಂತ. ಓಕೆ, ಎಷ್ಟು ವಯಸ್ಸು? ನನಗೆ 90 ಆಗಿರಬೇಕು. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗಬೇಕು? ನಾವು ಯಾರು ಅಂತ ಇಲ್ಲ, ನಾವು ಇಂಥವ್ ಎಷ್ಟೋ ನೋಡ್ಬಿಟ್ಟು ಬ್ರಿಟಿಷ್ ಕಾಲದಿಂದ. ಯಾರು ಬಂದ್ರೂ ಸರಿನೇ, ನಾವು ಎಂತ ಯಾರು ಬಂದರೂ ಮಾಡಿರೋದು ಅಲ್ಲೇ ಐತೆ. ನಾವು ಹಾಕೋದು ಮಾತ್ರ ಯಾವತ್ತಕನ ಒಂದು ಹಾಕ್ತೀವಿ. ಓಕೆ, ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಇದ್ದಾರೆ, ಯಾರು ಸಂಸದರಾದರೆ ಬೆಸ್ಟ್ ಅನಿಸುತ್ತೆ? ನಮಗೆ ಅವ್ರು ಯಾರು ಗೊತ್ತೂ ಇಲ್ಲ, ಯಾರು ಗೊತ್ತೂ ಇಲ್ಲ. ನಾವು ಅಲ್ಲಿ ಹೋದ್ಮೇಲೆ ಭೂತಕ್ಕೆ ಯಾವ್ದು ಹಾಕ್ಬೇಕು ಅದು ಹಾಕ್ಬಿಡ್ತೀವಿ. ಯಾವ ಪಕ್ಷದವ್ರು ಬಂದರೆ ಬೆಸ್ಟ್ ಅನಿಸುತ್ತೆ, ಕಾಂಗ್ರೆಸ್ ಬಂದರೆ ಬೆಸ್ಟ್? ನಾವು ಹೇಳಲ್ಲ, ನಮಗೆ ಬೇಡವೇ ಬೇಡ ಆ ಪಕ್ಷ, ಯಾವ ಪಕ್ಷನೂ ಬೇಡ. ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಇದಕ್ಕೇನು ಹೇಳ್ತೀರಾ? ಅದು ಅವ್ರವ್ರ ಇಷ್ಟ, ಅವ್ರ ನಮ್ಮನ್ನು ಕೇಳ್ದಾರ, ನಾವು ಯಾರು ಅವ್ರಿಗೆ ಯಾವ ಲೆಕ್ಕ ನಮ್ಗೆ. ನಾವು ಶ್ರೀನಿವಾಸ್ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಮಾಡ್ತಾವ್ರೆ, ಇದೆಲ್ಲ ಸರಂಡಿ ಪರಂಡಿ ಮಾಡ್ತಾವ್ರೆ. ಅಡೆಪೇಟೆ ಎಲ್ಲ ಡೆವಲಪ್ ಆಗಿದೆಯಾ ಎಲ್ಲ ಕೆಲಸ? ಸಾಧಾರಣ ಅರ್ಧ ಬರ್ಧ ಆಗಿದೆ, ಇನ್ನ ಮಾಡ್ತಾವ್ರೆ, ಮಾಡ್ತಾರೆ ಕೆಲಸಗಳಾಗ್ತಿದೆ. ಹಾಗಾದ್ರೆ ಓಕೆ, ಹಿಂದಿನ ಎಂ ಪಿ ಬಿ ಎನ್ ಬಚ್ಚೇಗೌಡರು ಇಲ್ಲಿಗೇನಾದ್ರೂ ಬಂದಿದ್ರ ಹೇಗೆ? ಏನು ಬಂದಿಲ್ಲ, ನಾವು ಅವ್ರು ನೋಡೂ ಇಲ್ಲ. ನಾವು ಯಾರು ರಾಜಕೀಯವ್ರನ್ನ ಯಾರು ನೋಡಲ್ಲ, ಓಟ್ ಹಾಕ್ಬೇಕಾ ಅಲ್ಲಿಗೆ ಹೋಗೋವರೆಗೂ ಏನಿಲ್ಲ, ಯಾವತ್ತಿಗೆ ಒಂದು ಹೊತ್ತು ಬಂದ್ಬಿಡ್ತೀವಿ. ಈಗ ಲೋಕಸಭಾ ಚುನಾವಣೆ ಬರ್ತಿದ್ಯಲ್ಲ, ಕ್ಯಾಂಡಿಡೇಟ್ ಎಲ್ಲ ಏನಾದರೂ ಬಂದಿದಾರ ಮತ ಪ್ರಚಾರ ನಡೆಸಿದ್ರ? ಯಾರು ಬಂದೇ ಇಲ್ಲ. ಇಷ್ಟು ವರ್ಷಕ್ಕೆ ನೀವೊಬ್ಬರೇ ನಾನು ಕೇಳಿದ್ದು, ನಾನು ಹುಟ್ಟಿ ಇಷ್ಟು ವರ್ಷಕ್ಕೆ, ಈಗ 80 ವರ್ಷಕ್ಕೂ ನೀವೇ ಕೇಳಿದ್ದು ನನ್ನ ಮೈಕ್ ಹಿಡ್ಕೊಂಡು. ಇಲ್ಲೇವರೆಗೂ ಯಾರು ಯಾರಿಗೆ ಓಟ್ ಹಾಕ್ತೀರಾ, ಯಾರಿಗೆ ಮಾಡ್ತೀರಾ, ಯಾರಿಗಿಲ್ಲ. ನಮಗೆ ಬಂದಿದ್ದು ಬ್ರಿಟಿಷ್ ಗೌರ್ಮೆಂಟೇ, ಬರಲಿ ಮೈಸೂರು ಮಹಾರಾಜರ ಗೌರ್ಮೆಂಟೇ, ಈ ಗೌರ್ಮೆಂಟ್ಗಳು ಬೇಡ ಇಷ್ಟು ಹೇಳ್ತೀವಿ. ಅದು ಒಳ್ಳೆ ಗೌರ್ಮೆಂಟು, ಬಡತನ ಇದ್ರೂ ಕೂಡ ಇಷ್ಟೊಂದು ನೀರಿಗೆ ಪಾರಿಗೆ ಊಟಕ್ಕೆ ತೊಂದರೆ ಇರಲಿಲ್ಲ. ನೀರಿಗೆಲ್ಲ ತೊಂದರೆ ಇದೆಯಾ ಅಡೆಪೇಟೆಯಲ್ಲಿ? ತೊಂದರೆ ಇದೆ, ಎಲ್ಲಕ್ಕೂ ತೊಂದರೆ ಇದೆ. ಅಂದರೆ ಬಂದವ್ರು ಇವಾಗ ಏನೋ ಬಸವರು ಶ್ರೀನಿವಾಸ ಒಂದು ಏಟು ಕೆಲಸ ಮಾಡಿದ್ರು, ಅದಕ್ಕೆ ಮುಂಚೆ ಅವ್ರು ಯಾರು ಏನು ಮಾಡಿಲ್ಲ. ಮಾಡ್ಯವ್ರೇನಪ್ಪ ಯಾರು ಮಾಡಿಲ್ಲ, ಎಲ್ಲ ದುಡ್ಡುಗಳಿಗೂ ಗಂಟುಗಳು ಮಾಡ್ಕೊಂಡು ಹೋದ್ರು, ಯಾರು ಮಾಡಿಲ್ಲ. ಯಜಮಾನ್ರೆ ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಯ್ಯ ಅಂತ. ಓಕೆ, ಇಲ್ಲಿಯವರೇನಾ ಅಡೆಪೇಟೆಯವರೇನಾ? ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಎಂ ಪಿ ಆದರೆ ಬೆಸ್ಟ್ ಅನ್ಸುತ್ತೆ, ಕಾಂಗ್ರೆಸ್ ಅವರ ಬಿಜೆಪಿ ಅವರ? ನಮಗೆ ಇದರೊಳಗೆ ಡೆಲ್ಲಿ ಒಳಗೆ ನಮ್ಮ ಮೋದಿ ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಅಷ್ಟೇ. ಯಾಕೆ ಡೆಲ್ಲಿಲಿ ಮೋದಿ ಬೇಕು? ಎಲ್ಲ ಕೆಲಸ ಮಾಡ್ತಾವ್ರೆ, ದೇವ್ರ ಕೆಲಸ ಅಭಿವೃದ್ಧಿ ಮಾಡ್ತಾವ್ರೆ, ಅದರಿಂದ ಬೇಕು ಅಂತ ಹೇಳ್ತಾರೆ. ಅವ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಅದಕ್ಕೆ ನಾವು ಯಾರಿಗೂ ಹೇಳಲು ಬಗ್ಗೆ ಮಾತ್ರ ಅವ್ರು ಬೇಕು. ಕಾಂಗ್ರೆಸ್ ಎಮ್ ಎಲ್ ಎ ಕೆಲಸ ಮಾಡ್ತಿದಾರ? ಇವ್ರು ನಮ್ಮ ಎಮ್ ಎಲ್ ಎ ಮಾಡ್ತಾವ್ರಮ್ಮ, ಇವಾಗ ಮಾಡ್ತಾವ್ರೆ, ಈಗ ಬಂದಿರೋ ಮೊದ್ಲಿಗೆ ಇರಲಿಲ್ಲ, ಈಗ ಬಂದಿರೋ ಮಾಡ್ತಾವ್ರೆ. ಓಕೆ, ಈಗ ಸೆಂಟ್ರಲ್ ಅಲ್ಲಿ ಮೋದಿ ಬರ್ಬೇಕು ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ತಗೊಂಡ್ರೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಇದ್ದಾರೆ. ನಮ್ಮ ಸುಧಾಕರ್ ಅವ್ರು ಬಂದ್ರೆ ಒಳ್ಳೆಯದೇ ನಮಗೆ, ಕಾಂಗ್ರೆಸ್ ಬರಲಿ ಆಯ್ತಾ, ಸೆಂಟ್ರಲ್ಲಿ ಬಿಜೆಪಿ ಬರಲಿ.
ಸೆಂಟ್ರಲ್ ಅಲ್ಲಿ ಬಿಜೆಪಿನೇ ಬೇಕು ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಲ್ಲಿ ದೇಶ ಅಭಿವೃದ್ಧಿ ಆಗಿದ್ಯಾ? ಎಷ್ಟೋ ಜನ ಪ್ರಧಾನಿಗಳು ಆದ್ರು, ಈ ನರಸಿಂಹರಾವ್ ಇವರೆಲ್ಲ ಪ್ರಧಾನಿಗಳು ಬಂದರು, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಂಗೆ ಇವರು ಮಾಡ್ತಾರೆ, ವಾಜಪೇಯಿ ಇವರೆಲ್ಲ ಬೇಕಾದಷ್ಟು. ಒಂದು ರೋಡ್ ಈಟ್ ಇದ್ದಿದ್ದು ರೋಡು 4-5 ಬಸ್ ಹೋಗಂಗೆ ವಾಜಪೇಯಿ ಅವ್ರು ಮಾಡ್ಯಾವ್ರೆ ಇಡೀ ಇಂಡಿಯಾದಲ್ಲೇ. ಒಳ್ಳೆ ಮನುಷ್ಯರು, ಒಳ್ಳೆ ಕೆಲಸ. ಇವರು ಭಾಳ ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರು ಅಲ್ಲಿರಲಿ, ಇವ್ರು ಇಲ್ಲಿ ಇರಲಿ, ಸೆಂಟ್ರಲ್ ಅಲ್ಲಿ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ಬೇಕಾಗದ್ರೆ ಅವರೇ ಆಗ್ಬೇಕು. ಯಜಮಾನ್ರೆ, ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದೋಜಿರು. ಓಕೆ, ಯಾವ ಪಕ್ಷದವರು ಎಂ ಪಿ ಆದರೆ ಬೆಸ್ಟು? ಎಂ ಪಿ ಅಂದರೆ ಯಾವ ಪಕ್ಷದವರು ಅಂತ, ಇಂಥ ಪಕ್ಷದವರು ಅಂತ ನಾವು ಹೇಳಕ್ಕೆ ಯಾವ ಸಾಧ್ಯವಿಲ್ಲ. ಈಗ ಬಿ ಜೆ ಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಇದ್ದಾರೆ, ಯಾರಾದರೆ ಬೆಸ್ಟ್ ಅನಿಸುತ್ತೆ? ಅವ್ರನ್ನೆಲ್ಲ ಕಟ್ಕೊಂಡು ನಮಗೇನಾಗಿದೆ, ನಮ್ದೊಂದು ಓಟ್ ಐತೆ, ನಾವು ಆಗಬೇಕು, ಆಗ್ತೀವಿ ಅಷ್ಟೇ, ಯಾರನ್ನ ಗೆಲ್ಲಿ. ಅಲ್ಲಲ್ಲ, ಈಗ ಒಬ್ರು ಸಮರ್ಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂದ್ರೆ ಒಬ್ಬೊಬ್ರು ಮತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದೊಂದು ತಾಲೂಕಿನಲ್ಲಿ ಒಂದು ಇದು ಹೇಳ್ಬಿಟ್ರೆ ಆಗೋದಿಲ್ಲ, ಎಲ್ಲ ಕಡೆನೂ ಒಂದೇ ಪಕ್ಷ ಬರಬೇಕು. ಇಲ್ಲಿನ ಮತದಾರರೆಲ್ಲ ಏನು ಹೇಳ್ತಾರೆ, ಯಾವ ಪಕ್ಷದ ಪರವಾಗಿದ್ದಾರೆ? ಇನ್ನು ಯಾರು ಏನು ಹೇಳ್ತಾ ಇಲ್ಲ. ಇನ್ನು ಕ್ಯಾನ್ವಾಸ್ಗೆ ಬಂದಿಲ್ವಾ ಇನ್ನು ಯಾರು ಕ್ಯಾಂಡಿಡೇಟ್? ಇಲ್ಲ ಇಲ್ಲ, ಬಂದಿಲ್ಲ, ಬಂದಿಲ್ಲ ಯಾರು. ಅಲ್ಲ, ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕಾ ಹೇಗೆ? ಅವ್ರ ಅದೃಷ್ಟ ಇದ್ರೆ ಅವ್ರು ಅವರೇ ಆಗೋದು, ಅವರೇ ಆಗ್ತಾರೆ, ಇನ್ನೂ ಉಳಿತದೆ. ಮೋದಿಯವರೇ ಆಗ್ಬೇಕು. ಹಿಂದೆ ಎ ಪಿ ಸಿಂಗು ಚಂದ್ರಶೇಖರ್ ಮಾಡಿರಲ್ಲ, ಮೂರು ತಿಂಗಳಿಗೆ ಒಂದೊಂದು ಕಿತ್ತೋಗಂಗೆ, ಹಂಗೆ ಆಗಬಾರ್ದು. ಒಬ್ಬರೇ ಇರಬೇಕು. ಮೋದಿ ಇದ್ದರೆ ಇನ್ನೂ 1-5 ವರ್ಷ ಗೆಲ್ಲಿ ಸಂತೋಷ ಮಾಡ್ಯವ್ರೆ ಕೆಲಸ ಇಲ್ಲ ಅಂತಲ್ಲ. ಅವ್ರು ಅಲ್ಲಿರಲಿ, ಇವ್ರು ಇಲ್ಲಿರಲಿ. ಯಜಮಾನ್ರೆ, ಏನು ಹೆಸರು? ಶಿವಪ್ಪ. ಓಕೆ, ಏನು ಮಾಡೋದು ತಾವು? ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಈಗ ಎಲೆಕ್ಷನ್ ಬರ್ತಾ ಇದೆ, ಕಾಂಗ್ರೆಸ್ ಅವ್ರ ಸಂಸದರಾದರೆ ಬೆಸ್ಟಾ ಬಿ ಜೆ ಪಿ ಅವರ? ಇವರೆಲ್ಲರೂ ಹಾಳಾಗಿ ಹೋಗ್ಬೇಕು. ನನ್ನ ಅಭಿಪ್ರಾಯ ಪ್ರಕಾರ ಇವರೆಲ್ಲರೂ ಹಾಳಾಗಿ ಹೋಗ್ಬೇಕು. ಹೊಸ ಸೀಟ್ಗಳು ಏನದಲ್ಲ ಅವ್ರು ಬರಬೇಕಷ್ಟೇ. ಯಾಕೆ ಇವ್ರು ಬೇಡ ಅಂತ? ಏನು ಮಾಡ್ತೀರಿ ಅವ್ರಿಗೆ? ಆರಿಸಿ ಕೊಟ್ಟು 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 ಅವ್ರ ಮನೆ ತುಂಬ್ಕೋತಾರೆ, ಸ್ವಿಸ್ ಬ್ಯಾಂಕಲ್ಲಿ ಹೋದ ದುಡ್ಡು ಇಡ್ತಾರೆ, ಇಲ್ಲಿ ಬಡತನ ಬಂದರು ತಿರುಗಿ ನೋಡೋಂಗಿಲ್ಲ. ಹಾಳಾದ ಹಾಳಾದೇನೋ ಹೇಳ್ತಾರಲ್ಲ, ಹಾಳಾದವ್ರಿಗೆ ಉಳಿದೇವನ ಗೌಡ ಅಂತ ಹೇಳ್ಕಿರೆ, ಈ ಒಬ್ಬೊಬ್ಬರು ತಲೆ ಬೋಳಿಸ್ಕೊ ತಲೆ ಬೋಳಿಸ್ಕೊಂತ ಹೋಗ್ತಾರೆ, ಅವ್ರ ಕಡೆ ತಿರುಗಿ ನೋಡೋಂಗಿಲ್ಲ. ಇವತ್ತು ನೋಡಿ ಕರಣ್ಲ ಜನ ಇದರಲ್ಲಿ ಒಂದು ಬಿ ಜೆ ಪಿ ಕಾರ್ಯಕರ್ತ ಸತ್ತಾನವ, ಅವನು ಅವನಿಗೆ ಏನಾರು ಪರಿಹಾರದನ ಕೊಟ್ಟಾರ? ಏನೂ ಕೊಡಲಿಲ್ಲ. ಸಿದ್ದರಾಮಯ್ಯ ಬಂದು ಅವತ್ತೇ ಬಂದದಿಂದ 4 ಹಣ ಕೆಡಿಬಿಟ್ಟವ, ಅವಕ್ಕೆ ಏನಾರು ಪರಿಹಾರದನ ಕೊಟ್ಟಾರ? ಏನೂ ಇಲ್ಲ. ಬರೀ ಹಂಗೆ ಕೊಲೆ ಮಾಡ್ಕೊತ ಹೋಗ್ತಾರೆ, ಕೊಲೆ ಮಾಡ್ಕೊತ ಹೋಗ್ತಾರೆ, ಸತ್ತ ಉಳ್ದ ಹಿಂಗೆ. ಬಟ್ ಈಗ ಇಬ್ರು ಅಭ್ಯರ್ಥಿಗಳಿದ್ದಾರೆ, ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ, ಬಿ ಜೆ ಪಿಯಿಂದ ಡಾಕ್ಟರ್ ಕೆ ಸುಧಾಕರ್. ಇದ್ರು ಅಷ್ಟೇ, ಸುಮ್ಮನೆ ಓಟ್ ಹಾಕದೇ ಇರೋದು ನೆಮ್ಮದಿ. ನಮ್ಮ ಮನೆಯೊಳಗೆ ನಾವು ಕೂತ್ಕೊಂಡ್ರೆ ಓಟ್ ಹಾಕದೇ ಇರೋದು ನೆಮ್ಮದಿ. ಯಾವ ಬಿ ಜೆ ಪಿನವಿರಲಿ, ಕಾಂಗ್ರೆಸ್ದವನೇ ಇರಲಿ, ದಳದವನೇ ಇರಲಿ, ಯಾವನೇ ಇರಲಿ. ಹಿಂದಿನ ಸಂಸದರು ಬಿ ಎನ್ ಬಚ್ಚೇಗೌಡರು ಬಂದಿದ್ರ ಇಲ್ಲಿಗೆ ಹೇಗೆ? ಯಾವ ಬಚ್ಚೇಗೌಡನು ಬಂದಿಲ್ಲ, ಕಚ್ಚೇಗೌಡನು ಬಂದಿಲ್ಲ, ಯಾವನೂ ಬಂದಿಲ್ಲ. ಹಿಂದಕ್ಕೆ ಯಡಿಯೂರಪ್ಪ ಕುಮಾರಸ್ವಾಮಿ ಅಂತಂದ ಸಿ ಎಂ ಮಾಡ್ದ, ಅದೇ 2 ವರ್ಷ ಕುಮಾರಸ್ವಾಮಿ ಆದ, ತಿರುಗಿ ಅವಂಗೆ ಅಧಿಕಾರ ಕೊಡಬೇಕು ಕೊಡಬಾರ್ದು, ಕೊಡ್ತೀನಿ ಅಂತ ಹೇಳ್ಕೆರೆ ಸ್ಟೇಜ್ ಮೇಲೆ ಅಳಿಸಿಬಿಟ್ಟು ಮನೆಗೆ ಕಳಿಸಿದ, ಮತ್ತೆ ಇವಾಗ ಅಲ್ಲಿಗೆ ಬಂದಾನ. ಇವ್ ಯಾವ ಹೊತ್ತಿನಾಗ ಇವ ಬಿ ಜೆ ಪಿದವ್ರು ಕುಲ್ಗೆಡ್ಸ್ತಾನೆ ಹೇಳಕ್ ಬರೋದಿಲ್ಲ, ಅಂತ ಜಾತ್ಯಾವ್ರ ಅವರು. ಬಟ್ ಈಗ ಚುನಾವಣೆಗಾಗಿ ಮೈತ್ರಿ ಮಾಡ್ಕೊಂಡಿದ್ದಾರೆ, ಹೆಚ್ಚು ಸೀಟ್ ಬರುತ್ತೆ ಅಂತ, ಬರುತ್ತಾ ಏನೋ ಹೇಳಕ್ಕಾಗೋದಿಲ್ಲ. ನಾನು ಅಲ್ಲ, ನೀನು ಅಲ್ಲ, ಓಟ್ ಹಾಕೋರು ತಿಳ್ತಾ, ನಾನು ಅಲ್ಲ, ನೀವು ಅಲ್ಲ, ಓಟ್ ಹಾಕೋರು. ನಾವು ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತಿಲ್ಲಿ ಬಿ ಜೆ ಪಿಗೆ ಹಾಕ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಕಾಂಗ್ರೆಸ್ಗೆ ಬರ್ದಿರ್ತಾರೆ. ಇಲ್ಲಿ ಇನ್ನೊಬ್ಬ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತಾರೆ, ಅಲ್ಲಿ ಹೋಗಿ ಬಿ ಜೆ ಪಿಗೆ ಬರ್ದಿರ್ತಾರೆ. ಅಲ್ಲಿ ಬೂತ್ನೊಳಗೆ ಹೋದ್ಮೇಲೆ ಏನಾಗ್ತೈತಿ ಏನೋ ಇಲ್ಲ ಹೇಳಕ್ಕೆ ಬರೋದಿಲ್ಲ. ಇಲ್ಲಿಂದ ಎಮ್ ಎಲ್ ಎ ಕೆಲಸ ಮಾಡಿದಾರ ಹೇಗೆ? ಯಾರ ಹಿಂದಕ್ಕೆ ಬಂದವ್ರೆ ಏನು ಮಾಡ್ಯಾರು, ಮುಂದೆ ಬರೋರೇನು ಏನು ಇಲ್ಲ. ಸುರೇಶ್ ಬಾಬು ಅಂತ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್ ಅನ್ಸತ್ತೆ? ಎಲ್ಲ ಹೊಸದಾಗ ಬಂದ್ರೆ ಈಗ ಅದು ಚೆನ್ನಾಗಿರ್ತದೆ. ಈಗ ರಕ್ಷಾರಾಮಯ್ಯ ಇದ್ದಾರೆ ಕಾಂಗ್ರೆಸ್ ನಿಂದ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ, ಯಾರು ಗೆದ್ರೆ ಬೆಸ್ಟ್? ರಕ್ಷಾರಾಮಯ್ಯ ಗೆದ್ರೆ ಬೆಸ್ಟ್. ಯಾಕೆ ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು ಅಂತ? ಹೊಸ ಕ್ಯಾಂಡಿಡೇಟ್, ಅವನು ಒಬ್ಬ ಯೂತ್ ಅನ್ನೋದಿರುತ್ತೆ, ಕೆಲಸ ಕಾರ್ಯದಲ್ಲಿ ಹುಮ್ಮಸ್ ಇರುತ್ತೆ ಮಾಡಬೇಕು ಅಂತ. ಹಾಗಾಗಿ ಹಿಂದಿನ ಎಂ ಪಿ ಬಚ್ಚೇಗೌಡರು ಇದ್ರು, ಕೆಲಸ ಮಾಡಿದ್ರ ಹೇಗೆ? ಇಲ್ಲ, ಮಾಡಿಲ್ಲ. ಅವರು ಬಂದಿದ್ರ ಇಲ್ಲೇನಾದ್ರೂ ನೆಲಮಂಗಲ ಕಡೆ ತಲೆನೇ ಹಾಕಿಲ್ಲ ಅವರು. ಈಗ
ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಏನ್ ಹೇಳ್ತೀರಾ ಇದಕ್ಕೆ? ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು ಸರ್? 28 ಲೋಕಸಭಾ ಕ್ಷೇತ್ರ 28 ಬರ್ತದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದ್ ಸೀಟ್ ಮಾತ್ರ, ನಿಜಕ್ಕೂ ಈಗ ಅಷ್ಟು ಬರುತ್ತಾ? ಏನ ಭಗವಂತನ ಇಚ್ಛೆ, ಜನಗಳು ಓಟ್ ಹಾಕ್ಬೇಕು, ಬರ್ತದೆ ಅಷ್ಟೇ. ಸರ್ ಹೇಳಿ ತಮ್ಮ ಹೆಸರು? ರಂಗನಾಥ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರು ಎಂ ಪಿ ಆಗ್ಬೋದು ಇಲ್ಲಿ? ಸುಧಾಕರ್. ಓಕೆ, ಸುಧಾಕರ್ ಅವ್ರು ಯಾಕೆ ಆಗ್ತಾರೆ ಅನ್ಸುತ್ತೆ? ಮೂರು ಸತಿ ಎಂ ಎಲ್ ಎ ಆಗೋರೆ, ಈ ಸತಿ ಚಾನ್ಸ್ ಕೊಡ್ಬೇಕಾದ್ರೆ ಹೋದ ಸತಿ ಗೆದ್ದಬೇಕು, ಈ ಸತಿ ಗೆದ್ದಿಲ್ಲ ಅಷ್ಟೇ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಯಾರು? ಇಲ್ಲ, ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಪ್ರದೀಪ್ ಈಶ್ವರ್ ಉತ್ತಮದಿಂದ ಸೋತ್ರ ಅಷ್ಟೇ, ಅದು ಗ್ಯಾರಂಟಿ ಇದು ನೋಡಿ. ಅಲ್ಲಿಲ್ಲ. ಈಗ ಪ್ರತಿಸ್ಪರ್ಧಿ ರಕ್ಷಾರಾಮಯ್ಯ, ಇವ್ರ ಬಗ್ಗೆ ಏನ್ ಹೇಳ್ತೀರಾ? ವಾಸ್ಬಾ ಗೊತ್ತಿಲ್ಲ, ಅವ್ರಿಗೆ ಹಾಕಕ್ಕಿಂತ ಸುಧಾಕರ್ ಪರವಾಗಿಲ್ಲ. ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಇದಕ್ಕೆ ಏನ್ ಹೇಳ್ತೀರಾ? ಅದು ಒಳ್ಳೇದಲ್ವಾ ಬೆಳವಣಿಗೆ? ಎಷ್ಟು ಸೀಟ್ ಬರ್ಬೋದು ಯಾರ್ಯಾರಿಗೆ? 28 ಒಂದೆರಡು ಮಿಸ್ ಆಗೋದು ಅಷ್ಟೇ, 26 ಅಂತ ಖಂಡಿತ ಒಂದೇ ಬರ್ತವೆ. ಮೈತ್ರಿ ಅಭ್ಯರ್ಥಿಗಳು 26 ಸೀಟ್ ಬರುತ್ತಾ? ಒಂದೇ ಬರ್ತದೆ. ಓಕೆ, ಇಲ್ಲಿನ ಎಂ ಎಲ್ ಎ ಕೆಲಸ ಮಾಡಿದಾರ ಹೇಗೆ? 6 ತಿಂಗಳಾಯ್ತು, ಮಕ ನೋಡಿ ಇನ್ನೂ ಬಂದಿಲ್ಲ. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.